ಪ್ರಾಚೀನ ಬಂಧುಗಳಂತ ವಾರಣದಲ್ಲಿ 10,000 ಒಂದು ಕವರ್ ಅನ್ನು ಇಟ್ಕೊಂಡು ಹಣ ಹಂಚಲಿಕ್ಕೆ ಕೊಟ್ಟರು. ಕೊಟ್ಟಾಗ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾಧ್ಯಮದ ಮಿತ್ರರ ಕೈ ಸಿಕ್ಕಾಕೊಟ್ಟಿಲ್ಲ. ಆ ಸ್ಥಳಕ್ಕೆ ಆ ದೂರಿನ ಮೇರೆಗೆ ಚುನಾವಣಾ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಧಾವಿಸಿ ಆ ಗಾಡಿಯನ್ನ ಸೀಸ್ ಮಾಡಿದ್ದಾರೆ. ಇನ್ನೂ 6-7 ಗಾಡಿಗಳು ನಗರದಲ್ಲಿ ಸುತ್ತಾಡ್ತಾ ಇವೆ. ಜಿಲ್ಲೆಯಲ್ಲಿ ಸುಮಾರು 14 ಗಾಡಿಗಳು ಸುತ್ತಾಡ್ತಾ ಇವೆ ಅನ್ನುವಂಥದ್ದು ಆ ವಾಹನದಲ್ಲಿರೋರು ಮೈ ಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ನಾನು ತಮ್ಮ ಮೂಲಕ ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೇನೆ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಏನು ಬಂಧಿತರಾಗಿದ್ದಾರೆ, ಏನು ಸೀಸ್ ಮಾಡಿದ್ದಾರೆ ಗಾಡಿಯಲ್ಲಿ, ಏನೇನಾಗಿದೆ ಅನ್ನುವಂಥದ್ದನ್ನ ಚುನಾವಣಾ ಆಯೋಗವೇ ಬಹಿರಂಗ ಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ. ಈ ರೀತಿ ಕ್ಷೇತ್ರಾದ್ಯಂತ ಯಾವುದೇ ಲಂಗು ಲಗಾಮಿರುತ್ತೇನೆ, ಯಾವುದೇ ಹೆದರಿಕೆ ಇರದೇನೆ, ಒಂದಷ್ಟು ಸಂಕೋಚ ಇರದೇನೆ ಹಣ ಹಂಚುವಂತ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಸಂವಿಧಾನದಲ್ಲಿ ವಿಶ್ವಾಸ ಇದೆ, ಇವತ್ತು ಚುನಾವಣಾ ಆಯೋಗದಲ್ಲಿ ವಿಶ್ವಾಸ ಇದೆ, ಕಾರ್ಯಾಂಗದಲ್ಲಿ ವಿಶ್ವಾಸ ಇದೆ. ಅತ್ಯಂತ ದಕ್ಷ ಅಧಿಕಾರಿಗಳಾಗಿರುವವರೇ ಇವತ್ತು ನಮ್ಮ ಆರೋ. ನಾನು ಅವರಿಂದ ನಿರೀಕ್ಷೆಯನ್ನು ಮಾಡ್ತೇನೆ, ಇಲ್ಲಿ ಹಣ ಹಂಚುವಂತ ಕ್ರಿಯೆಯನ್ನ ನಿಲ್ಲಿಸುವಲ್ಲಿ ಅವರ ಕರ್ತೃತ್ವ ಶಕ್ತಿಯನ್ನು ತೋರಿಸಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡುತ್ತೇನೆ. ಇದೊಂದು ಪವಿತ್ರವಾಗಿರುವಂತಹ ಶಿಕ್ಷಕರ ಕ್ಷೇತ್ರ. ಹಂಚೋರಿಗೆ ಮಾನ ಮರ್ಯಾದೆ ಇದೆಯೋ ಗೊತ್ತಿಲ್ಲ, ಅದರ ಎದುರುಗಡೆ ಇರುವವರು ಶಿಕ್ಷಕರು, ರಾಷ್ಟ್ರ ನಿರ್ಮಾಪಕರು ಅನ್ನುವಂಥದ್ದನ್ನು ಅವರು ಅರ್ಥಕೊಳ್ಳಬೇಕು. ತಮ್ಮ ಮೂಲಕ ನಾನು ಇಡೀ ಕ್ಷೇತ್ರದ ಶಿಕ್ಷಕರಿಗೆ ಸಾರ್ವಜನಿಕರ ಕರೆಯನ್ನು ಕೊಡ್ತೇನೆ. ಯಾವ್ಯಾವ ವಾಹನದಲ್ಲಿ ಈ ರೀತಿ ಹಣ ಹಂಚಲಿಕ್ಕೆ ಹೊರಟಿದ್ದಾರೆ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಅದರ ಜೊತೆಗೆ ಶಿಕ್ಷಕರಿಗೆ ನೇರವಾಗಿ ಫೋನಾಯಿಸಿ ನಾವು ನಿಮ್ಮನ್ನ ಬಂದು ಭೇಟಿಯಾಗ್ತೇವೆ, ಗುರುಕಾಣಿಕೆ ಕೊಡ್ತೇವೆ ಅಂತ ನಾಚಿಕೆಯರದ ಹೇಳುವಂತ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಕಾಲ್ಗಳನ್ನ ನೀವು ಗುರುತಿಸಿ, ಆ ನಂಬರ್ಗಳನ್ನು ಗುರುತಿಸಿ ಹೊರಗೆ ಬಂದು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ ಅನ್ನುವಂತ ಕರೆಯನ್ನ ಶಿಕ್ಷಕ ಸಮುದಾಯ ಕೊಡ್ತೇವೆ. ಒಂದು ಸಾಂಕೇತಿಕವಾಗಿ ನನ್ನ ಗಮನಕ್ಕೆ ಈಗಾಗಲೇ ಬಂದಿದೆ, ಈ ಲಂಗು ಲಗಾಮಿರದೆ ಹಣ ಹಂಚುವ ಪ್ರಕ್ರಿಯೆ ನಿಲ್ಲಿಸದೇ ಇದ್ರೆ ಪ್ರಜಾತಂತ್ರದ ವ್ಯವಸ್ಥೆಗೆ ಬಹಳ ದೊಡ್ಡ ದ್ರೋಹ ಆಗುತ್ತೆ. ಅಧಿಕಾರಿಗಳಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ, ಅವರು ಕ್ರಮ ಕೈಗೊಳ್ತಾರೆ ಅನ್ನುವಂತ ಸಂಗತಿ ಇದೆ. ನಾನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ, 3 ಜಿಲ್ಲೆ 5 ಜಿಲ್ಲೆ ನಮ್ಮ ಬಿಜೆಪಿ ದೃಷ್ಟಿ ಸಂಘಟನಾತ್ಮಕ 5 ಜಿಲ್ಲೆ ಕಾರ್ಯಕರ್ತರು ಕರೆ ಕೊಡ್ತೇನೆ, ಈ ಹಣ ಹಂಚುವ ಪ್ರಕ್ರಿಯೆಯನ್ನ ಮುಂದಾಗಿ ಹೊರಗೆ ಬಂದು ನಿಲ್ಲಿಸಿ ಯಾವುದೇ ಹೆದರಿಕೆ ಇರದೇನೆ ಅದನ್ನು ನಿಲ್ಲಿಸೋ ಕೆಲಸ ಮಾಡಿ ಅನ್ನುವಂತ ಕರೆ ನಮ್ಮ ಮೂಲಕ ಕೊಡ್ತೇನೆ. ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ವಾಹನದಲ್ಲಿ ಹಣ ಮಾತ್ರ ಸಿಕ್ಕಿದೆಯಾ, ಮಾರಕಾಸ್ತ್ರಗಳಿದ್ವ, ಎಷ್ಟು ಜನ ಇದ್ರು, ಸಂಪೂರ್ಣ ತನಿಖೆಯನ್ನು ಚುನಾವಣಾ ಆಯೋಗ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇವೆ.